ಸ್ನೇಹಿತ ಅನ್ನೋದು ಯಾರಪ್ಪ ನಮ್ಮನೆ ಸ್ವತ್ತಲ್ಲ, ಅದು ಸಾಧಕನ ಮಿತ್ರ. ಎಲ್ಲಿ ಅಭ್ಯಾಸ ಮಾಡಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಅಭ್ಯಾಸ ಮಾಡಿದ್ದಾನೆ ಅನ್ನೋದು ಮುಖ್ಯ. ಜೀ ತೆಲುಗು ಸರ್ಮಿ ತೆಲುಗು ಸರಿಗಮಪ ಶೋಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿನ ಬಿಸಿಯೂಟ ನೌಕರರ ಮಗನೊಬ್ಬ ಆಯ್ಕೆ ಆಗಿದ್ದಾನೆ. ಆತನಿಗೆ ಓರ್ವ ಅಂಧ ಕಲಾವಿದ ಗುರುವಾಗಿದ್ದ, ಅಂದ್ರೆ ನೀವು ನಂಬೋದೇ ಇಲ್ಲ. ಆ ಗುರು ಯಾರು? ಇದೇ ಭಾನುವಾರ ಸಂಜೆ 6 ಗಂಟೆಗೆ ಟೆಲಿಕಾಸ್ಟ್ ಆಗುವ ಜೀ ಸರಿಗಮಪ ಶೋನಲ್ಲಿ ಹಾಡಿ ಸಯನಿಸಿಕೊಂಡ ಈ ವಿದ್ಯಾರ್ಥಿ ಯಾರು ತೋರಿಸ್ತೀವಿ, ಒಂದು ವರದಿ ಇದೆ ನೋಡ್ಕೊಂಬನ್ನಿ. ಹೌದು, ನೀವು ನೋಡ್ತಿರೋ ಈ ಹುಡುಗ ಮತ್ಯಾರು ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಹೋಬಳಿಯ ಹೊನ್ನಪ್ಪನಹಳ್ಳಿ ಅನ್ನೋ ಪುಟ್ಟ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ನೌಕರರಳಾಗಿ ಕೆಲಸ ಮಾಡ್ತಿರೋ ಸಾವಿತ್ರಮ್ಮ ಮಗ ಚರಣ್ ತೇಜ್. ಈತ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಕೆಲಸ ಮಾಡ್ತಿರೋ ಅಂಧ ಕಲಾವಿದ. ಮಹಾಲಿಂಗ ಮಠದ್ ಅನ್ನೋರು ನಡೆಸ್ತಿರೋ ಸಪ್ತಸ್ವರ ಸಂಗೀತ ಪಾಠಶಾಲೆಯಲ್ಲಿ ಸಂಗೀತ ಕಲಿತು ಈಗ ಜೀ ತೆಲುಗು ಟಿವಿ ನಡೆಸ್ತಿರೋ ಸರಿಗಮಪ ಶೋಗೆ ಆಯ್ಕೆಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇದೇ ಭಾನುವಾರ ಸಂಜೆ 6 ಗಂಟೆಗೆ ಟೆಲಿಕಾಸ್ಟ್ ಆಗುತ್ತಿರುವ ಶೋನಲ್ಲಿ ಹಾಡಿ ಸೈ ಎನಿಸಿಕೊಂಡಿದ್ದಾರೆ. ಸುಮಾರು 16,000 ಕಲಾವಿದರಲ್ಲಿ 2 ರಾಜ್ಯಗಳಿಂದ ಕೇವಲ 26 ಕಲಾವಿದರು ಮಾತ್ರ ಆಯ್ಕೆಯಾಗಿದ್ದು, ಅದರಲ್ಲಿ ಕರ್ನಾಟಕದಿಂದ ಕೇವಲ 2 ಮಾತ್ರ ಆಯ್ಕೆಯಾಗಿರುತ್ತಾರೆ. ಇಬ್ಬರಲ್ಲಿ ಚರಣ್ ತೇಜ್ ಸಹ ಆಯ್ಕೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದಿದ್ದಾರೆ. ಚರಣ್ ತೇಜ್ ಪ್ರಸ್ತುತ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಆಫ್ ಮ್ಯೂಸಿಕ್ ಕೋರ್ಸ್ ಓದುತ್ತಿದ್ದು, ಈ ನಿರಂತರ ಪ್ರಯತ್ನದ ಕನಸು ಈಗ ನನಸಾಗಿದೆ. ಚರಣ್ ತೇಜ್ ಅಂತಕ್ಕಂತಹ ಹುಡುಗ 2-3 ವರ್ಷಗಳ ಹಿಂದೆ ನಮ್ಮ ಶಾಲೆಗೆ ಸಂಗೀತ ಶಾಲೆ, ಸಪ್ತಸ್ವರ ಸಂಗೀತ ಶಾಲೆ, ನನ್ನ ಹತ್ರ ಮಹಾಲಿಂಗ ಅಂತ ನನ್ನ ಹೆಸರನ್ನು ಕೇಳಿ ಬಂದ. ಗದಗಿನಲ್ಲಿದ್ದು ಅವರ ಊರು ಹೊನ್ನಪ್ಪನಹಳ್ಳಿ ಮಂಚೇನಹಳ್ಳಿಯ ಹತ್ರ. ಅವನಿಗೆ ತುಂಬ ಸಂಗೀತದ ಆಸಕ್ತಿ ಇರೋದರಿಂದ ನಮ್ಮ ಶಾಲೆಗೆ ಬಂದು ಸಂಗೀತವನ್ನು ಕಲ್ತಿದ್ದೆ. ಅವನಿಗೆ ಸರಿಗಮಪ ಒಂದು ಜೀದಲ್ಲಿ ಆ ಒಂದು ಸೆಲೆಕ್ಷನ್ ಆಗಿದೆ. ಅದೇ ರೀತಿಯಾಗಿ ಒಳ್ಳೆ ಹುಡುಗ, ಒಳ್ಳೆ ಕ್ಯಾರೆಕ್ಟ್ರು. ಅವನಿಗೆ ಒಂದು ಭಗವಂತ ಇನ್ನೂ ಹೆಚ್ಚಿನ ಒಂದು ಆಸಕ್ತಿಯನ್ನು ಬೆಳೆಸುವಂತಹ ಶಕ್ತಿಯನ್ನು ಕೊಡಲಿ, ಅವನು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಅಲ್ಲಿ ತಮ್ಮ ವಾಹಿನಿಯ ಮುಖಾಂತರ ಅವನಲ್ಲಿ ಕೇಳ್ಕೊಳ್ತಾ ಇದ್ದೆ. ತೇಜ್ 6ನೇ ತರಗತಿಯಲ್ಲಿ ಓದುತ್ತಿದ್ದಾಗಲೇ ತಂದೆ ತೀರಿಕೊಂಡಿದ್ದು. ತನ್ನ ತಾಯಿ ದುಡಿಮೆಯಲ್ಲಿ ಓದಿ ಮೇಲಕ್ಕೆ ಬಂದವರು. ಅವರಿಗೆ ಸಪ್ತಸ್ವರ ಸಂಗೀತ ಶಾಲೆಯು ಹಾಡನ್ನು ಕಲಿಸಿದೆ. ಒಂದು ಚಿಕ್ಕ ಸಂಗೀತ ಶಾಲೆ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಕಾರಣವಾಗಿದೆ. ಸಪ್ತಸ್ವರ ಸಂಗೀತ ಶಾಲೆಯ ನಿರ್ದೇಶಕ ಮಹಾಲಿಂಗ್ ಮಠದ್, ಚರಣ್ ತೇಜ್ ತಮ್ಮ ಸಂಗೀತ ಶಾಲೆಯಲ್ಲಿ ಕಲಿಯುತ್ತಿದ್ದಾಗ ಹೇಗಿದ್ದ, ಅವನ ಸ್ವಭಾವ ಹೇಗಿತ್ತು ಎಂದು ವಿವರಿಸಿ ಅವರು ಸರಿಗಮಪ ಶೋಗೆ ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಚರಣ್ ತೇಜ್ ಜೊತೆಗೆ ರಾಜ್ಯದಿಂದ ಮಂಗಳೂರು ಹುಡುಗಿ ದೀಪ ಭಟ್ ಎನ್ನುವವರು ಆಯ್ಕೆಯಾಗಿದ್ದಾರೆ. ಸಂಗೀತ ಆರಾಧಕರು ಭಾನುವಾರ ನಡೆಯುವ ಜೀ ತೆಲುಗು ಸರಿಗಮಪ ಶೋ ನೋಡಿ ಇವರಿಗೆ ಮತ್ತಷ್ಟು ಉತ್ತೇಜನ ನೀಡಿ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.